ಸಂಗೀತ ಭಾರತೀಯ ಮುಂಜಾನೆಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ಲ ನನ್ನ ದೈವತ್ವದ ಮನಸ್ಸುಗಳೇ ಒಂದು ಮಠ ಒಬ್ಬ ಮಠಾಧೀಶ ಹೇಗಿರಬೇಕು ಅಂತಂತಂದರೆ ಈ ಸಮಾಜದೊಳಗೆ ಅದು ಈ ಕಲಿಯುಗದೊಳಗೆ ಒಂದು ಮಠದ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಆ ಮಠದ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಎಲ್ಲ ಆ ಸ್ವಾಮಿಯಲ್ಲೇ ಇರಬೇಕು ಆ ಸ್ವಾಮಿ ಆ ಮಹಾಸ್ವಾಮಿ ಆ ಒಬ್ಬ ಯತಿ ಆತನಲ್ಲಿ ಒಂದು ಅನುಷ್ಠಾನ ಬಲ ಇರಬೇಕು ಆ ಅನುಷ್ಠಾನ ಬಲ ಹೇಗಿರಬೇಕು ಅಂತಂತಂದರೆ ಯಾವುದೂ ನಂದಲ್ಲ ಎಲ್ಲದೂ ಪರಮಾತ್ಮನಿಗೆ ಸೇರಿದ್ದು ಆಮೇಲೆ ಒಂದು ಮಠ ಯಾವಾಗಲೂ ಕುಟುಂಬದ ಮಠ ಅದು ಎಲ್ಲರ ಮಠ ಆಗಬೇಕದು ಅಲ್ಲಿ ಒಬ್ಬ ಯತಿ ಕೂತಿದ್ದಾನೆ ಅಂತಂತಂದರೆ ಅವರ ಪೂರ್ವಜರಾಗಿರಬಹುದು ಅವರ ಅಣ್ಣ ತಮ್ಮಂದರಾಗಿರ್ಬೋದು ಅಲ್ಲಿ ಬಂದು ಅಲ್ಲಿ ಯಾವುದೇ ರೀತಿ ರಾಜಕೀಯಗಳನ್ನು ಮಾಡೋದಾಗಲಿ ಅಲ್ಲಿ ಯಾವುದೇ ರೀತಿಯ ತನ್ನ ಅಸ್ತಿತ್ವವನ್ನು ಉಳಿಸೋದಕ್ಕೆ ಏನೇನೋ ಸರ್ಕಸ್ಗಳನ್ನು ಮಾಡೋದಾಗಲಿ ಮಾಡೋದರಿಂದ ಏನೂ ಉಪಯೋಗ ಇಲ್ಲ ಸಮಾಜ ಅದನ್ನು ಅಬ್ಸರ್ವ್ ಮಾಡ್ತಾನೆ ಇರುತ್ತೆ ಆದ್ದರಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಆ ಮಠದಲ್ಲಿ ಇರುವಂತಹ ಸ್ವಾಮೀಜಿ ಹೇಗಿರಬೇಕು ಅಂದರೆ ಯತಿ ಧರ್ಮವನ್ನು ಪಾಲಿಸಬೇಕು ಭಕ್ತರು ಬಂದಾಗ ಜಪ ಮಾಡ್ತಾ ಕೂಡಬಾರ್ದು ಆಮೇಲೆ ಜಪಕ್ಕಾಗಿ ಅನುಷ್ಠಾನಕ್ಕಾಗಿ ಒಂದು ಸಮಯವನ್ನು ನಿಗದಿಪಡಿಸಬೇಕು ಅದರಂತೆಯೇ ಯಾರೇ ಬಂದರೂ ಕೂಡ ಪ್ರೀತಿಯಿಂದ ಮಾತನಾಡುವಂಥ ಮನಸ್ಥಿತಿಯನ್ನು ರೂಢಿಸ್ಕೋಬೇಕು ಹಾಗೆ ಎಲ್ಲರನ್ನ ಸಮಾನತೆಯಾಗಿ ಕಾಣುವಂಥ ಮನಸ್ಥಿತಿಯನ್ನು ರೂಢಿಸ್ಕೋಬೇಕು ಆಮೇಲೆ ವಿಶೇಷವಾಗಿ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಾವು ಮಾಡಿದಾಗ ಬರುವಂಥ ಪ್ರತಿಯೊಬ್ಬರಿಂದ ಕೂಡ ಆ ಸೇವೆಯನ್ನು ತೆಗೆದುಕೊಳ್ಳುವಂತಹ ಮನಸ್ಥಿತಿಯನ್ನ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂಥ ಸ್ಥಿತಿಯನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಒಬ್ಬ ಯತಿಗೆ ಒಬ್ಬ ಮಠಾಧೀಶನಿಗೆ ಇದ್ದಾಗ ಮಾತ್ರ ಒಂದು ಮಠ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಆದ್ದರಿಂದ ನಾವೆಲ್ಲರೂ ಕೂಡ ಆ ಒಂದು ಮಠವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಾನು ಒಂದು ಮಠದ ಸ್ವಾಮೀಜಿ ಆಗಿದ್ದೀನಿ ಅಂತಂದರೆ ಅದು ಸರ್ವಧರ್ಮ ಸಮನ್ವಯವಾಗಿ ಇದೆಲ್ಲವೂ ಪರಮಾತ್ಮನಿಗೆ ಸೇರಿದ್ದು ಅನ್ನುವಂಥ ಭಾವದೊಂದಿಗೆ ಇಲ್ಲಿ ಯಾವುದೂ ನಂದಿಲ್ಲ ಅನ್ನುವಂಥ ಭಾವದೊಂದಿಗೆ ಅದು ಒಂದು ಕುಟುಂಬದ ಮಠವಾಗದೆ ಅದು ಎಲ್ಲ ಸದ್ಭಕ್ತರ ಸಮಾಜದ ಮಠವಾದಾಗ ಮಾತ್ರ ಪರಮಾತ್ಮನಿಗೆ ಪ್ರಿಯವಾಗುತ್ತೆ ಆ ಪೀಠದಲ್ಲಿ ನಾವು ಕೂತಿದ್ದಕ್ಕೂ ಸಾರ್ಥಕ ಆಗುತ್ತೆ ಹಾಗೇ ನಾವು ಆ ಮಠದ ಒಂದು ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡದಂತಹ ಒಂದು ಧನ್ಯತಾ ಭಾವ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮುಂಜಾನೆಯ ಮಾತನ್ನು ಮುಗಿಸ್ತೀನಿ ನಮಸ್ಕಾರ